ನಮಸ್ಕಾರ ಸ್ನೇಹಿತರೆ, ನೀವು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಬೆಲ್ ಬಟನ್ ಒತ್ತಿ ನಮ್ಮ ಎಲ್ಲ ವಿಡಿಯೋಸ್ ಅಪ್ಡೇಟ್ ಪಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ನಮ್ಮ ಇವತ್ತಿನ ಈ ವಿಡಿಯೋ ಮಾಹಿತಿಯನ್ನು ಪಡ್ಕೊಳ್ಳೋಣ. ಹಳೆಯ ದೇವಾಲಯಗಳನ್ನು ನೋಡೋಕೆ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಅದರಲ್ಲೂ ಚಾಲುಕ್ಯರು ವೈಸಳರು ಕಟ್ಟಿಸಿರುವ ದೇವಾಲಯಗಳನ್ನು ನೋಡುವುದೇ ಕಣ್ಣಿಗೆ ಹಬ್ಬ. ಆಗಿನ ಕಾಲದ ಶಿಲ್ಪಿಗಳು ಪೇಪರ್ ಮೇಲೆ ಚಿತ್ರ ಬಿಡಿಸಲು ಕೂಡ ಕಷ್ಟವಾಗುವ ರೀತಿ ಕಲ್ಲುಗಳನ್ನು ಸೂಕ್ಷ್ಮ ಕೆತ್ತನೆಗಳಿಂದ ನಮ್ಮನ್ನು ನಿಬ್ಬೆರಗಾಗುವಂತೆ ಮಾಡಿದ್ದಾರೆ. ಇಂತಹ ಹಲವಾರು ದೇವಾಲಯಗಳು ನಮ್ಮ ಕರ್ನಾಟಕದಲ್ಲಿ ನೋಡಲು ಸುಲಭವಾಗಿ ಸಿಗುತ್ತವೆ. ಇಂತಹ ದೇವಾಲಯದ ಪಟ್ಟಿಯಲ್ಲಿ ವಿಶೇಷವಾಗಿರುವ ಒಂದು ದೇವಾಲಯವನ್ನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀವಿ. ನೀವು ಈ ವಿಡಿಯೋನ ಸ್ಕಿಪ್ ಮಾಡದೆ ದೇವಾಲಯದ ಪೂರ್ಣ ಮಾಹಿತಿಯನ್ನು ಪಡೆದುಕೊಳ್ಳಿ. ಹಾವೇರಿಯಿಂದ ಪೂರ್ವಕ್ಕೆ ಸುಮಾರು 33 ಕಿಲೋಮೀಟರ್ ತುಂಗಭದ್ರಾ ಎಡದಂಡೆಯ ಮೇಲೆ ಸುತ್ತುವರೆದ ಸುಂದರ ಉದ್ಯಾನವನ, ಧೂಳುಮುಕ್ತ ಪರಿಸರದಿಂದ ಕೂಡಿದ ಪ್ರಶಾಂತ ಸ್ಥಳ. ಇಂತಹ ವಾತಾವರಣದಲ್ಲಿ ಹರಳಹಳ್ಳಿ ಸೋಮೇಶ್ವರ ದೇವಾಲಯವನ್ನು ನೋಡುವುದೇ ಸೊಬಗು. 12ನೇ ಶತಮಾನದಲ್ಲಿ ನಿರ್ಮಿಸಲಾದ ತ್ರಿಕೂಟ ದೇವಾಲಯ ಚಾಲುಕ್ಯ ಮತ್ತು ಹೊಯ್ಸಳ ವಾಸ್ತುಶಿಲ್ಪವನ್ನು ಹೊಂದಿದೆ. ಕಲ್ಯಾಣಿ ಚಾಲುಕ್ಯರ ದೇವಾಲಯಗಳು ವಿವರವಾದ ಕೆತ್ತನೆಗಳು ಮತ್ತು ಅಲಂಕೃತ ಶಿಲ್ಪಿಗಳಲ್ಲಿ ಹೇರಳವಾಗಿವೆ. ದೇವಾಲಯಗಳಾದ್ಯಂತ ಪುನರಾವರ್ತನೆಯಾಗುವ ಸಾಮಾನ್ಯ ವಿಷಯಗಳೆಂದರೆ ಕೀರ್ತಿಮುಖಗಳು, ಪೌರಾಣಿಕ ರಾಕ್ಷಸರು, ಪೌರಾಣಿಕ ಜಲಚರಗಳು, ಸಸ್ಯದ ಸುರುಳಿಗಳು, ದೇವರು ಮತ್ತು ದೇವತೆಗಳು, ನೃತ್ಯಗಾರರು, ಸಂಗೀತಗಾರರು, ಚಿಕಣಿ ಶಿಖರಗಳು ಮತ್ತು ಮಿಥುನ ಮುಖಮಂಟಪ ಮತ್ತು ದ್ವಾರಗಳು ಅತ್ಯಾಕರ್ಷಕವಾಗಿ ಸುಂದರವಾಗಿದ್ದು, ಉಳಿತೆಗೆದ ಫ್ರೇಟ್ ವರ್ಕ್, ಕೊಲೊನೆಟ್ಗಳು ಮತ್ತು ಸಣ್ಣ ಮಾನವರ ಪ್ರತಿಮೆಗಳು, ಸವೆದ ಕಲ್ಲುಗಳು, ಕೆಲವು ಸ್ಥಳಗಳಲ್ಲಿ ಹೊಳೆಯುವ ಕಂಬಗಳಿಂದ ಪುಟಿಯುವ ಮತ್ತು ಅತೀಂದ್ರಿಯ ಸೆಳುವು ನೀಡುವ ಕೆಂಪು ಬಣ್ಣವನ್ನು ಉಳಿಸಿಕೊಳ್ಳುತ್ತವೆ. ಮೇಲ್ಛಾವಣಿಗಳನ್ನು ಹೂವಿನ ಲಕ್ಷಣಗಳು, ವಿಶೇಷವಾಗಿ ಅರಳುವ ಕಮಲಗಳು ಮತ್ತು ಪೌರಾಣಿಕ ಕಥೆಗಳಿಂದ ಮುಚ್ಚಲಾಗುತ್ತದೆ. ತುಂಗಭದ್ರಾ ನದಿಯ ದಂಡೆಯಲ್ಲಿರುವ ಈ ಸ್ಥಳವು ಶಾಸನಗಳಲ್ಲಿ ವಿಕ್ರಮಾಪುರವೆಂದು ಉಲ್ಲೇಖಗೊಂಡಿದೆ. ಇಲ್ಲಿ ಕ್ರಿಸ್ತ ಶಕ 12ನೇ ಶತಮಾನದಲ್ಲಿ ಕಲ್ಯಾಣದ ಚಾಲುಕ್ಯರ 6ನೇ ವಿಕ್ರಮಾದಿತ್ಯನ ಕಾಲದಲ್ಲಿ 3 ಗೋಪುರಗಳ ತ್ರಿಕೂಟಚಲ ಶಿವನ ದೇವಾಲಯವಾಗಿದೆ. ಇದರಲ್ಲಿ 3 ಗರ್ಭಗೃಹಗಳು, 3 ಅಂತರಾಳಗಳು ಹಾಗೂ 1ನೇ ನವರಂಗವಿದೆ. ದೇವಾಲಯದ ಹೊರಭಾಗದಲ್ಲಿ ಅರ್ಧಕಂಬಗಳಿಂದ ಅಲಂಕೃತಗೊಂಡು ಅವುಗಳ ಮೇಲೆ ವಿವಿಧ ಮಾದರಿಯ ಶಿಖರಗಳಿವೆ. ಹರಳಹಳ್ಳಿ ಸೋಮೇಶ್ವರ ದೇವಾಲಯದ ಜೊತೆಗೆ ನೀವು ದೇವರಗುಡ್ಡ, ಮೈಲಾರ, ಕುರುವತ್ತಿ ಬಸವೇಶ್ವರ ದೇವಾಲಯ, ಚೌಡಯ್ಯ ದಾನಾಪುರದಲ್ಲಿರುವ ವಚನಗಾರ ಅಂಬಿಕಾರ ಚೌಡಯ್ಯನವರ ಸಮಾಧಿ, ಮುಕ್ತೇಶ್ವರ ದೇವಾಲಯ ಹಾಗೂ ಗಳಗನಾಥ ದೇವಾಲಯಗಳನ್ನು ಒಂದೇ ದಿನದಲ್ಲಿ ಸಂದರ್ಶಿಸಬಹುದು. ನೋಡಿದ್ರಲ್ಲ ಫ್ರೆಂಡ್ಸ್, ನೀವು ಕೂಡ ನಿಮ್ಮ ಕುಟುಂಬ ಹಾಗೂ ಸ್ನೇಹಿತರೊಂದಿಗೆ ಈ ದೇವಾಲಯಕ್ಕೆ ಭೇಟಿ ನೀಡಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದೆ ಎಂದು ಭಾವಿಸುತ್ತಾ ಮುಂದಿನ ವಿಡಿಯೋದಲ್ಲಿ ಹೊಸ ಸ್ಥಳದ ಮಾಹಿತಿಯೊಂದಿಗೆ ಮತ್ತೆ ಬರ್ತೀವಿ. ನಮಸ್ಕಾರ.